ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿಕೆಗೆ ನಾನಿಷ್ಟ ಹೇಳೋದು, ಅವರು ಒಬ್ಬ ಸುಪ್ರಸಿದ್ಧ ಪೀಠದ ಮಠಾಧಿಪತಿಗಳು, ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಶ್ರದ್ಧೆ ಗೌರವ ಎಲ್ಲವೂ ಭಕ್ತಿ ಎಲ್ಲವೂ ಇದೆ, ಮತ್ತು ಆ ಪೀಠದ ಬಗ್ಗೆನೂ ನನಗೆ ಅಪಾರವಾದ ಗೌರವವಿದೆ, ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜ್ಯ ಗುರುಗಳಾಯಿತು, ಅವರ ಜೊತೆಗೆ ನನಗೆ ಕಳೆದ 30-35 ವರ್ಷದಿಂದ ಸಂಬಂಧಗಳಿದೆ. ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ. ಮುಂಬರುವಂಥ ದಿವಸಗಳಲ್ಲಿ ಅವ್ರಿಗೇನು ತಪ್ಪು ತಿಳುವಳಿಕೆ ಆಗಿದ್ದನ್ನು ಸರಿಪಡಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ. ನಾನು ಇಷ್ಟ ಇದಕ್ಕಿಂತ ಜಾಸ್ತಿ ನಂದೇನು ರಿಯಾಕ್ಷನ್ ಇಲ್ಲ. ಅದು ಯಾವುದಕ್ಕೂ ನಂದೇನು ರಿಯಾಕ್ಷನ್ ಇಲ್ಲ. ನಾನು ಅದ್ರ ಬಗ್ಗೆನೂ ಇಷ್ಟ ಹೇಳೋದು, ಕಾರ್ಡ್ನಲ್ಲಿ ನನ್ನ ಹೆಸರಿತ್ತು, ನಾನು ನನಗೆ ಕಮಿಟಿಯವರು ಬಂದು ಕರೆದ್ರೆ ಕಾರ್ಡ್ನಲ್ಲಿ ಹೆಸರಿತ್ತು, ಹೋಗಿದ್ದೇನೆ. ಉಳಿದು ಯಾವುದೇ ಇದಕ್ಕೆ ನಂದು ಯಾವುದೇ ರೀತಿಯಾದಂಥ ರಿಯಾಕ್ಷನ್ನು ಇಲ್ಲ. ಯಾವುದೇ ವೈಯಕ್ತಿಕ ಆರೋಪಗಳಿಗೆ ನಾನು ಉತ್ತರವನ್ನು ಕೊಡೋದಿಲ್ಲ. ಅವತ್ತು ಆ ಮದುವೆ ಆಗಿ ನಮ್ಮ ಮಗಳಿಗೀಗ ಒಂದು ಮಗು ಆಗಿ 1.5 ವರ್ಷದ ಮಗು ಇದೆ, ಅದಕ್ಕೆ ಇದು ಯಾವುದಕ್ಕೂ ನಾನೀಗ ಉತ್ತರ ಕೊಡುವ ಟೈಮ್ ಇಲ್ಲ. ಇದೆಲ್ಲದಕ್ಕೂ ನಾನು ಉತ್ತರವನ್ನು ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದೇನೆ. ಅವರು ದೊಡ್ಡವರು, ಅವ್ರಿಗೆ ಏನು ತಪ್ಪು ತಿಳುವಳಿಕೆ ಆಗುತ್ತೆ ಸರಿ ಮಾಡಿ. ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿಕೆಗೆ ನಾನು ಇಷ್ಟ ಹೇಳೋದು, ಅವರು ಒಬ್ಬ ಸುಪ್ರಸಿದ್ಧ ಪೀಠದ ಮಠಾಧಿಪತಿಗಳು, ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಶ್ರದ್ಧೆ ಗೌರವ ಎಲ್ಲವೂ ಭಕ್ತಿ ಎಲ್ಲವೂ ಇದೆ, ಮತ್ತು ಆ ಪೀಠದ ಬಗ್ಗೆನೂ ನನಗೆ ಅಪಾರವಾದ ಗೌರವವಿದೆ, ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜ್ಯ ಗುರುಗಳಾಯಿತು, ಅವ್ರ ಜೊತೆಗೆ ನನಗೆ ಕಳೆದ 30-35 ವರ್ಷದಿಂದ ಸಂಬಂಧಗಳಿದೆ. ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ. ಮುಂಬರುವಂಥ ದಿವಸಗಳಲ್ಲಿ ಅವ್ರಿಗೇನು ತಪ್ಪು ತಿಳುವಳಿಕೆ ಆಗಿದ್ದನ್ನು ಸರಿಪಡಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ. ನಾನು ಇಷ್ಟ ಇದಕ್ಕಿಂತ ಜಾಸ್ತಿ ನಂದೇನು ರಿಯಾಕ್ಷನ್ ಇಲ್ಲ. ಅದು ಯಾವುದಕ್ಕೂ ನಂದೇನು ರಿಯಾಕ್ಷನ್ ಇಲ್ಲ. ನಾನು ಅದ್ರ ಬಗ್ಗೆನೂ ಇಷ್ಟ ಹೇಳೋದು, ಕಾರ್ಡ್ನಲ್ಲಿ ನನ್ನ ಹೆಸರಿತ್ತು.